ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಕೊರೋನಾ ಮಹಾಮಾರಿ. ತೆಲಂಗಾಣ ಸೇರಿ ಹಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜು ಕ್ಲೋಸ್ ಆಗಿದೆ. ಕೊರೋನಾ ಎರಡನೇ ಅಲೆಗೆ ಕಂಗಾಲಾಗಿದೆ ರಾಜ್ಯ ಸರ್ಕಾರ. ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೂ ಕಾದಿದೆಯಾ ಕೊರೋನಾ ಕಂಟಕ? ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಕೊರೋನಾ ಪ್ರಕರಣಗಳು. ತೆಲಂಗಾಣ ಸೇರಿ ಹಲವು ರಾಜ್ಯಗಳಲ್ಲಿ ಶಾಲಾ ಕಾಲೇಜು ಕ್ಲೋಸ್. ಕೊರೋನಾ ಎರಡನೇ ಅಲೆಗೆ ಕಂಗಾಲಾದ ರಾಜ್ಯ. ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೂ ಕಾದಿದೆಯಾ ಕೊರೋನಾ ಕಂಟಕ? ರಾಜ್ಯದಲ್ಲೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸೋಂಕಿತರ ಸಂಖ್ಯೆ. ಸತತ ಎರಡು ದಿನದಿಂದ 2000 ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇವೆ. ದೇಶದ ಟಾಪ್ 10 ಡೇಂಜರ್ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು. ಕೊರೋನಾ ಕಂಟಕದ ಟಾಪ್ 7ನೇ ಸ್ಥಾನದಲ್ಲಿದೆ ಸಿಲಿಕಾನ್ ಸಿಟಿ. ಇಷ್ಟಾದರೂ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮ ಏನೇನು ಸಾಲದು. ಜಾತ್ರೆ ಉತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಸಂಭ್ರಮಾಚರಣೆ ಹೆಸರಲ್ಲಿ ಸಾವಿರ ಸಾವಿರ ಜನ ಸೇರ್ತಾನೆ ಇದ್ದಾರೆ. ಇದನ್ನ ನಿಯಂತ್ರಿಸಬೇಕಾದ ಸರ್ಕಾರ ಕ್ಯಾರೆ ಅಂತ ಇಲ್ಲ, ಹೆಸರಿಗಷ್ಟೇ ಟಫ್ ರೂಲ್ಸ್. ಟಫ್ ರೂಲ್ಸ್ ಜಾರಿ ಮಾಡೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಇವತ್ತು ನಾಳೆ ನಿರ್ಬಂಧ ಹೇರ್ತೀವಿ ಅಂತ ನೆಪ ಹೇಳ್ತಾ ಇದೆ ಸರ್ಕಾರ. ಟಫ್ ರೂಲ್ಸ್ ಜಾರಿ ವಿಚಾರದಲ್ಲಿ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವ? ಇವತ್ತು ಟಫ್ ರೂಲ್ಸ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಎಚ್ಚೆತ್ತುಕೊಳ್ಳದೆ ಇದ್ರೆ ರಾಜ್ಯಕ್ಕೆ ಕಾದಿದೆ ಮಾರಿ ಹಬ್ಬ. ಸೋಂಕು ಮಿತಿ ಮೀರಿದ್ರೆ ಕರ್ನಾಟಕಕ್ಕೆ ಗಂಡಾಂತರ. ರಾಜ್ಯದಲ್ಲೂ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. 2000 ಕ್ಕಿಂತ ಹೆಚ್ಚು ಕೇಸ್ಗಳು ಎರಡು ದಿನದಿಂದ ದಾಖಲಾಗ್ತಾ ಇದೆ. ನಾವು ಟಫ್ ರೂಲ್ಸ್ ಮಾಡ್ತೀವಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದೇ ಬಂತು. ಜನಸಂದಣಿ ಕಡಿಮೆ ಆಗ್ತಾ ಇಲ್ಲ, ಸಾಮಾಜಿಕ ಅಂತರ ಕಾಣ್ತಾ ಇಲ್ಲ, ಮಾಸ್ಕ್ ಅಂತೂ ಜನ ಮರ್ತು ಹೋಗ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ರಾಜ್ಯದ ಕತೆ ಏನು? ಇದೆಲ್ಲದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ವಿದ್ಯಾ, ಟಫ್ ರೂಲ್ಸ್ ಜಾರಿ ಮಾಡ್ತೀವಿ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾನೆ ಇದೆ, ಜನ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ, ಇವೆಲ್ಲವೂ ಸೇರಿ ಇದೀಗ ರಾಜ್ಯಕ್ಕೆ ಯಾವ ರೀತಿ ಗಂಡಾಂತರ ಎದುರಾಗಿದೆ? ಖಂಡಿತವಾಗ್ಲೂ ಭಾವನಾ, ಕಳೆದ ಒಂದಷ್ಟು ದಿನಗಳಿಂದ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ನಿನ್ನೆ ದಾಖಲಾಗಿರುವಂತಹ ಸೋಂಕಿತರ ಸಂಖ್ಯೆನ ನಾವು ನೋಡೋದಾದ್ರೆ 2000 ಗಡಿಯನ್ನು ದಾಟ್ತಾ ಇರುವಂಥದ್ದು. ಈ ಹಿಂದೆ ನಾವು ನೋಡೋದಾದ್ರೆ ಅಂದರೆ ಮೊದಲ ಅಲೆ ಬಂದಂತಹ ಸಂದರ್ಭದಲ್ಲಿ ಕಡಿಮೆ ಒಂದು 10-20 ಕೊರೋನಾ ಕೇಸ್ಗಳು ದಾಖಲಾದರೆ ಸಾಕು, ಸಾಕಷ್ಟು ಭಯಭೀತರಾಗ್ತಾ ಇದ್ರು ಜನ. ಆದರೆ ಈಗ 2000 ಗಡಿಯನ್ನು ದಾಟ್ತಾ ಇರುವಂಥದ್ದು, ಆದರೂ ಕೂಡ ಜನರು ಎಚ್ಚೆತ್ಕೊಳ್ತಾ ಇಲ್ಲ. ಇನ್ನೊಂದು ಕಡೆ ಸರ್ಕಾರ ಕೂಡ ನಾವು ಟಫ್ ರೂಲ್ಸ್ ಅನ್ನು ತರ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ, ಬಿಟ್ಟರೆ ಯಾವುದೇ ರೀತಿಯಾದಂತಹ ಟಫ್ ರೂಲ್ಸ್ ಅನ್ನು ತರುವಂತಹ ಯಾವುದೇ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಅಥವಾ ಟಫ್ ರೂಲ್ಸ್ ಅಂತ ಹೇಳಿ ಕೇವಲ ನಾವು ಏನು ದಿನ ಪ್ರತಿದಿನ ಮಾಡ್ತಾ ಇದ್ರು, ಮಾಸ್ಕ್ಗಳಿಗೆ 250 ರೂಪಾಯಿ ಫೈನ್ ಅನ್ನು ಹಾಕೋದಿರಬಹುದು, ಅಥವಾ ಸಾಮಾಜಿಕ ಅಂತರಕ್ಕೆ ನಾವು ಫೈನ್ ಹಾಕ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಬಿಟ್ಟರೆ ಯಾವುದಕ್ಕೂ ಕೂಡ ನಿರ್ಬಂಧವನ್ನು ಹೇರುವಂತಹ ನಿಟ್ಟಿನಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಅಲ್ಲದೆ ಸಾಕಷ್ಟು ಕಡೆ ಅಂದರೆ ಏಪ್ರಿಲ್, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಸಾಕಷ್ಟು ಸಂಭ್ರಮಗಳು ನಡೆಯುತ್ತೆ, ಸಾಕಷ್ಟು ಜಾತ್ರೆಗಳು ನಡೆಯುತ್ತೆ, ರಥೋತ್ಸವಗಳು ನಡೆಯುತ್ತೆ, ಜೊತೆಗೆ ಬೈ ಎಲೆಕ್ಷನ್ ಕೂಡ ಇರುವಂತಹದ್ದು. ಬೈ ಎಲೆಕ್ಷನ್ ಇದ್ರೂ ಕೂಡ ಯಾವ ರೀತಿಯಾದಂತಹ ಜನ ಸೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕಾರ್ಯರೂಪ ಮಾಡಿದ್ದಾರೆ ಹೊರತು 5000-10000 ಜನ ಮಾತ್ರ ಸೇರಬೇಕು ಅಂತ ಹೇಳಿದ್ದಾರೆ. ಬಿಟ್ಟರೆ ಅದನ್ನು ಉಲ್ಲಂಘಿಸಿದ್ರೆ ಅಂದರೆ ಸಾಕಷ್ಟು ಬೈ ಎಲೆಕ್ಷನ್ಗಳನ್ನು ನಾವು ಚುನಾವಣೆಯ ಸಂದರ್ಭದಲ್ಲಿ ನೋಡೋದಾದರೆ ಸಾಕಷ್ಟು ಪೊಲಿಟಿಕಲ್ ಪಾರ್ಟಿಯಿಂದಲೇ ಬೈ ಎಲೆಕ್ಷನ್ಗಳಲ್ಲಿ ಜನ ಸೇರುವಂತಹದ್ದು, ಮಾಸ್ಕ್ಗಳನ್ನು ಹಾಕದೇ ಇರುವಂತಹದ್ದು, ಅಲ್ಲದೆ ಪ್ರತಿಭಟನೆಗಳಲ್ಲಿ ಮಾಸ್ಕ್ಗಳನ್ನು ಹಾಕದೇ ಇರುವಂತಹದ್ದನ್ನ ನಾವು ಸಾಕಷ್ಟು ನೋಡ್ತಾ ಇದ್ವಿ. ಆದರೆ ಸದ್ಯದ ಸಂದರ್ಭದಲ್ಲಿ ಕೂಡ ಬೈ ಎಲೆಕ್ಷನ್ನಲ್ಲಿ ಸಾಕಷ್ಟು ಜನ ಸೇರುವಂತಹ
ಒಂದು ಪ್ರಮೇಯ ಇರುವಂತಹದ್ದು, ಸಾಕಷ್ಟು ಜನ ಸೇರ್ತಾರೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಯಾವುದೇ ರೀತಿಯಾದಂತಹ ಟಫ್ ರೂಲ್ಸ್ ಅನ್ನ ತರ್ತಾ ಇಲ್ಲ. ಇನ್ನು ಸ್ವಿಮ್ಮಿಂಗ್ ಪೂಲ್ ಇರಬಹುದು, ಸಾಕಷ್ಟು ಕಡೆಗಳಲ್ಲಿ ನಿರ್ಬಂಧ ಹೇರ್ಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ರ ಹಿನ್ನೆಲೆಯಲ್ಲಿ ಮಾರ್ಕೆಟ್ಗಳಿರಬಹುದು ಅಲ್ಲಿ ಹೆಚ್ಚಾಗಿ ಸೋಂಕು ಹರಡುವಂತಹ ಚಾನ್ಸಸ್ ಇರುವಂತಹದ್ದು. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಟಫ್ ರೂಲ್ಸ್ ಅನ್ನ ತರ್ತಾ ಇಲ್ಲ. ಅಂದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕರು, ಸಾಕಷ್ಟು ಸಾರ್ವಜನಿಕರು ಕೇಳ್ತಾ ಇರುವಂತಹದ್ದು. ಯಾಕಂದ್ರೆ ಸಾಕಷ್ಟು ಸೋಂಕಿತರ ಸಂಖ್ಯೆ ಆಗ್ತಾ ಇದೆ. ಈಗ ಆಲ್ರೆಡಿ 2000 ಗಡಿ ದಾಟಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇನ್ನು 10,000 ಗಡಿ ಏನಾದರೂ ದಾಟಿದ್ರೆ ಕರ್ನಾಟಕದಲ್ಲಿ ಸಾವಿನ ಸಂಖ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುವಂತಹದ್ದು. ಇನ್ನು ಮುಂದಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚುತ್ತಾ ಹೋದ್ರೆ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಸಾರ್ವಜನಿಕರು ಮಾಡ್ತಾ ಇರುವಂತಹದ್ದು ಭಾವನ. ಇನ್ನು ಸರ್ಕಾರ ಕೂಡ ಹೆಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಿನ ಜಾತ್ರೆಗಳು ನಡೆಯುವಂತಹದ್ದು, ರಥೋತ್ಸವಗಳು ನಡೆಯುವಂತಹದ್ದು. ಈ ಹಿನ್ನೆಲೆಯಲ್ಲಿ ಆ ಜಾತ್ರೆಗಳು ರಥೋತ್ಸವದಲ್ಲಿ ಸಾಕಷ್ಟು ಜನ ಭಾಗಿಯಾಗ್ತಾರೆ. ಆ ಭಾಗಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ರೂಲ್ಸ್ ಅನ್ನ ಮಾಡಬೇಕು, ಎಷ್ಟು ಜನಕ್ಕೆ ಸೀಮಿತ ಮಾಡಬೇಕು, ಅಲ್ಲಿನ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಟಫ್ ರೂಲ್ಸ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಸರ್ಕಾರ ಕೂಡಲೇ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಸಾವಿನ ಸಂಖ್ಯೆ ಕೂಡ ಹೆಚ್ಚುತ್ತಾ ಹೋಗುತ್ತೆ, ಜೊತೆಗೆ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚುತ್ತಾ ಹೋದ್ರೆ ಇಡೀ ಕರ್ನಾಟಕದಲ್ಲಿ ಸೋಂಕು ಹರಡೋದ್ರಿಂದ ಸಾಕಷ್ಟು ಹಾನಿಯಾಗುವಂತಹ ಪ್ರಮೇಯ ಇರುವಂತಹದ್ದು ಭಾವನಾ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.